ಮಗುವಿಗೆ ಜ್ಞಾಪಕ ಶಕ್ತಿನೇ ಕಡಿಮೆ ರೀ. ಎಷ್ಟು ಹೇಳ್ಕೊಟ್ರು ಮತ್ತೆ ಮತ್ತೆ ಹೇಳ್ಕೊಡ್ಬೇಕಾಗುತ್ತೆ. ಅದು ಅಲ್ಲದೆ ಬಹಳ ಬೇಗನೆ ಎಲ್ಲವನ್ನೂ ಮರೆತು ಬಿಡ್ತಾನೆ. ಇಂತಹ ಒಂದು ಕಂಪ್ಲೇಂಟ್ ತಾಯಿಯರಿಂದ ಬರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಹಾಗಾದರೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸುವಂತಹ ಮನೆ ಔಷಧಿಗಳ ಕುರಿತು ನಾವು ಈ ದಿನ ತಿಳಿದುಕೊಳ್ಳೋಣ. ಬ್ರಾಹ್ಮಿ ಪುಡಿಯನ್ನು ಹಾಲಿನಲ್ಲಿ ಕಲಿಸಿ ಪ್ರತಿದಿನ ಬೆಳಿಗ್ಗೆ ಕುಡಿದರೆ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಬಾದಾಮಿ, ಕಲ್ಲು ಸಕ್ಕರೆ ಮತ್ತು ಹಾಲಿನಿಂದ ತಯಾರಿಸಿದ ಕೇಸರಿ ಬಾತ್ ಸೇವಿಸುತ್ತಿದ್ದರೆ ಮೆಮೊರಿ ಹೆಚ್ಚುತ್ತದೆ. ಶಂಖಪುಷ್ಟಿ ಪುಡಿಯನ್ನು ಹಾಲಿನಲ್ಲಿ ಕಲಿಸಿ ಸೇವಿಸಿದರೂ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಪ್ರತಿದಿನ ಊಟಕ್ಕೆ ಶುದ್ಧ ದೇಸಿ ಹಸುವಿನ ತುಪ್ಪವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಿದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಬ್ರಾಹ್ಮಿ, ಶಂಖಪುಷ್ಟಿ, ಬಾದಾಮಿ, ಅಶ್ವಗಂಧ ಮುಂತಾದವುಗಳನ್ನು ಪ್ರತಿದಿನ ನಿಯಮಿತವಾಗಿ ಸೇವಿಸಿದರೆ ಮೆದುಳಿನ ನರಗಳು ಬಲವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಬಜೆ ಮತ್ತು ನೀರು ಹಾಕಿ ತಯಾರಿಸಿದ ಕಷಾಯ ಸೇವಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಬೂದು ಗುಂಬಳಕಾಯಿ ಬೇಯಿಸಿದ ರಸಕ್ಕೆ ತುಪ್ಪ ಹಾಗೂ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸಿದರೆ ಬುದ್ಧಿ ಮತ್ತು ನೆನಪು ಚುರುಕಾಗುತ್ತದೆ. ವಾರದಲ್ಲಿ 2-3 ದಿನ ತಲೆ ಮತ್ತು ಪಾದಗಳನ್ನು ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ಬುದ್ಧಿಶಕ್ತಿ ಹಾಗೂ ಸ್ಮರಣ ಶಕ್ತಿ ಹೆಚ್ಚುತ್ತದೆ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆ ಮದ್ದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.